ನಮಸ್ಕಾರ ಎಲ್ರಿಗೂ ನೀವು ಮೊಬೈಲ್ನಲ್ಲಿ ಗೇಮ್ ಆಡುವಾಗ ಅದು ಲ್ಯಾಗ್ ಆದರೆ ಅದನ್ನು ಬೈಕೊಂಡು ಲ್ಯಾಗೇ ಆಗದಿರೋ ಹಾಗೆ ತುಂಬ ಸ್ಮೂತಾಗಿ ರನ್ ಆಗೋ ಮೊಬೈಲ್ ಬಗ್ಗೆ ಯೋಚನೆ ಮಾಡಿರ್ತೀರ ಹಾಗೆ ಅದನ್ನ ತಗೋಬೇಕು ಅಂತ ಕೂಡ ಅಂದ್ಕೊಂಡಿರ್ತೀರ ಈ ವಿಡಿಯೋದಲ್ಲಿ ಲ್ಯಾಗ್ ಇಲ್ಲದೆ ತುಂಬ ಸ್ಮೂತಾಗಿ ರನ್ ಆಗೋ ಕೆಲವೊಂದು ಗೇಮಿಂಗ್ ಫೋನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮೊದಲನೇದಾಗಿ ಈ ಗೇಮಿಂಗ್ ಫೋನ್ಗಳ ಸ್ಪೆಷಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ ಈ ಫೋನ್ಗಳಲ್ಲಿ ಕ್ಯಾಮರಾ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗೆ ಈ ಫೋನಲ್ಲಿ ಗೇಮ್ ಆಡೋದಕ್ಕೆ ಏನೇನು ಸ್ಪೆಸಿಫಿಕೇಷನ್ಸ್ ಬೇಕೋ ಅದೆಲ್ಲ ಟಾಪ್ ನಾಚ್ ಆಗಿರುತ್ತೆ ಅದರ ಜೊತೆಗೆ ಕೆಲವೊಂದು ಫೋನ್ಗಳಲ್ಲಿ ನಿಮಗೆ ಆರ್ ಜಿ ಬಿ ಲೈಟಿಂಗ್ಸ್ ಮತ್ತು ಏರ್ ಟ್ರಿಗರ್ಸ್ ಅಂದರೆ ಶೋಲ್ಡರ್ ಬಟನ್ಸ್ಗಳು ಕೂಡ ಸಿಗುತ್ತೆ ಇನ್ನು ಇದರ ಲುಕ್ ಕೂಡ ಅಷ್ಟೇ ತುಂಬ ಮಾನ್ಸ್ಟ್ರಸ್ ಆಗಿರುತ್ತೆ ಸೊ ಬನ್ನಿ ಕೆಲವೊಂದು ಸ್ಪೆಷಲ್ ಗೇಮಿಂಗ್ ಫೋನ್ಗಳ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಆ್ಯಸಸ್ ಆರ್ ಓ ಜಿ ಸೀರೀಸ್ ಸೊ ಈ ಆ್ಯಾಸಸ್ನ ಆರ್ ಓ ಜಿ ಫೋನ್ ಸೀರೀಸ್ಗಳು ಗೇಮಿಂಗ್ ಕಮ್ಯುನಿಟಿನಲ್ಲಿ ತುಂಬ ಫೇಮಸ್ ಫೋನ್ಗಳು ಸೊ ಈಗ ನಾವು ಆರ್ ಓ ಜಿ ಫೋನ್ ತ್ರೀಯ ಸ್ಪೆಸಿಫಿಕೇಷನ್ಸ್ ಬಗ್ಗೆ ನೋಡೋಣ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಏಯ್ಟ್ ಸಿಕ್ಸ್ಟಿ ಫೈವ್ ಪ್ಲಸ್ ಪ್ರೊಸೆಸರ್ ಜೊತೆಗೆ ಎಫ್ ಎಚ್ ಡಿ ಪ್ಲಸ್ ಆ್ಯಮಲೇಡ್ ಒನ್ ಫೋರ್ಟಿ ಫೋರ್ ಅರ್ಟ್ಸ್ ಹೊಂದಿರೋ ಡಿಸ್ಪ್ಲೇ ಹಾಗೆ ಇದರಲ್ಲಿರೋ ರ್ಯಾಮ್ ಟೈಪ್ ಬಂದು ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ಮತ್ತು ಸ್ಟೋರೇಜ್ ಟೈಪ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಜೊತೆಗೆ ಇದರಲ್ಲಿ ಆರು ಸಾವಿರ ಎಮ್ ಎಚ್ ಕೆಪಾಸಿಟಿ ಇರೋ ಬ್ಯಾಟ್ರಿ ಜೊತೆಗೆ ಮೂವತ್ತು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ ಜೊತೆಗೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ಗಳಿದ್ದಾವೆ ಅದ್ರ ಜೊತೆಗೆ ನಾಲ್ಕು ಮೈಕ್ಗಳಿದ್ದಾವೆ ಇದರಲ್ಲಿರೋ ಪ್ರತಿಯೊಂದು ಸ್ಪೆಸಿಫಿಕೇಷನ್ಗಳು ಕೂಡ ಟಾಪ್ ನಾಚ್ ಅಂತ ಹೇಳ್ಬೋದು ಜೊತೆಗೆ ನಾನು ಮೊದಲೇ ಹೇಳ್ದೆ ಗೇಮಿಂಗ್ ಫೋನ್ಗಳಲ್ಲಿ ಕ್ಯಾಮ್ರಾ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಆದರೂ ಇದರಲ್ಲಿ ಕ್ಯಾಮ್ರಾಗಳಿದಾವೆ ಇದರಲ್ಲಿ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಜೊತೆಗೆ ಹದಿಮೂರು ಮೆಗಾ ಪಿಕ್ಸಲ್ನ ಅಲ್ಟ್ರಾವೈಟ್ ಜೊತೆಗೆ ಐದು ಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್ ಇದೆ ಈ ರೇರ್ ಕ್ಯಾಮ್ರಾದಲ್ಲಿ ನೀವು ಏಯ್ಟ್ ಕೆ ತರ್ಟಿ ಎಫ್ ಪಿ ಎಸ್ ಹಾಗೆ ಫೋರ್ ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ವೀಡಿಯೋಗಳನ್ನ ಶೂಟ್ ಮಾಡ್ಬೋದು ಇನ್ನು ಫ್ರಂಟ್ ಕ್ಯಾಮ್ರಾ ಟ್ವೆಂಟಿ ಫೋರ್ ಮೆಗಾ ಪಿಕ್ಸೆಲ್ನ ಸೆನ್ಸರ್ ಇದಿಷ್ಟು ಸ್ಪೆಸಿಫಿಕೇಷನ್ಸ್ಗಳ ಜೊತೆಗೆ ಈ ಫೋನ್ನಲ್ಲಿ ಗೇಮಿಂಗ್ ಅಂತಲೇ ಕೆಲವು ಸ್ಪೆಷಲ್ ಸ್ಪೆಸಿಫಿಕೇಷನ್ಸ್ಗಳಿದ್ದಾವೆ ಅದೇನು ಅಂತಂದರೆ ನಿಮಗೆ ಇದರಲ್ಲಿ ನಾಲ್ಕು ಏರ್ ಟ್ರಿಗರ್ಸ್ಗಳು ಸಿಗುತ್ತೆ ಅಂದರೆ ನಿಮ್ಮ ಫೋನಿನ ರೈಟ್ ಸೈಡ್ನಲ್ಲಿ ನಾಲ್ಕು ಏರ್ ಟ್ರಿಗರ್ಸ್ಗಳು ಟಚ್ ಸೆನ್ಸಿಟಿವ್ ಬಟನ್ ಸಿಗುತ್ತೆ ಸೊ ಇದು ನಿಮಗೆ ಗೇಮಿಂಗ್ನಲ್ಲಿ ತುಂಬ ಎಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಿಮಗೆ ಈ ಫೋನಲ್ಲಿ ನಲ್ಲಿ ಡ್ಯುಯಲ್ ಟೈಪ್ ಸಿ ಪೋರ್ಟ್ ಸಿಗುತ್ತೆ ಒಂದು ಟೈಪ್ ಸಿ ಪೋರ್ಟ್ ಫೋನಿನ ಕೆಳಗಡೆ ಮತ್ತು ಇನ್ನೊಂದು ಟೈಪ್ ಸಿ ಪೋರ್ಟ್ ಫೋನಿನ ಲೆಫ್ಟ್ ಸೈಡ್ನಲ್ಲಿ ಸಿಗುತ್ತೆ ಈ ಫೋನಲ್ಲಿ ಇರೋ ಲೆಫ್ಟ್ ಸೈಡ್ನಲ್ಲಿ ಇರೋ ಟೈಪ್ ಸಿ ಪೋರ್ಟಿಂದ ನೀವು ಈ ಫೋನ್ಗೆ ಬೇರೆ ಬೇರೆ ಆಕ್ಸೆಸರೀಸ್ಗಳನ್ನು ಕನೆಕ್ಟ್ ಮಾಡ್ಕೋಬಹುದು ಅಂದರೆ ಎಕ್ಸ್ಟರ್ನಲ್ ಡಿಸ್ಪ್ಲೇ ಇರ್ಬೋದು ಹಾಗೆ ಜಾಯ್ಸ್ಟಿಕ್ ಇರ್ಬೋದು ಹೀಗೆ ಸುಮಾರು ಇರೋ ಎಸ್ನ ಬ್ರ್ಯಾಂಡಿಂಗ್ನಲ್ಲಿರೋ ಇದಾವೆ ಸೊ ಅದನ್ನು ನೀವು ಈ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ತುಂಬ ಒಳ್ಳೆಯ ಗೇಮಿಂಗ್ ಎಕ್ಸ್ಪೀರಿಯೆನ್ಸನ್ನ ಪಡಿಬೋದು ಅದಲ್ಲದೆ ನೀವು ಈ ಫೋನ್ನಲ್ಲಿ ನಿಮ್ಮ ಸಿ ಪಿ ಯು ಕ್ಲಾಕ್ ಸ್ಪೀಡನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಸೊ ಇದರಲ್ಲಿ ನೀವು ಪೀಕ್ ತ್ರೀ ಗಿಗಾಹರ್ಟ್ಸ್ ಗಾರ್ಡ್ಸ್ವರೆಗೂ ಪ್ರೊಸೆಸರ್ನ ಕ್ಲಾಕ್ ಸ್ಪೀಡನ್ನು ಜಾಸ್ತಿ ಮಾಡ್ಕೋಬೋದು ಇದೊಂದು ಕ್ರೇಜಿ ಫೀಚರ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ನೀವು ಕ್ಲಾಕ್ ಸ್ಪೀಡ್ ಕಡಿಮೆ ಮಾಡಿಕೊಂಡ್ರೆ ಬ್ಯಾಟ್ರಿ ಕೂಡ ಕಡಿಮೆ ಡ್ರೀನ್ ಆಗುತ್ತೆ ಸೊ ನೀವು ಹೆವಿ ಗೇಮಿಂಗ್ ಮಾಡ್ತಿಲ್ಲ ಅಂತಂದರೆ ಕಡಿಮೆ ಕ್ಲಾಕ್ ಸ್ಪೀಡು ಮತ್ತು ಹೆವಿ ಗೇಮಿಂಗ್ ಮಾಡ್ತಿದ್ರೆ ಐ ಕ್ಲಾಕ್ ಸ್ಪೀಡ್ ಇಟ್ಕೊಳ್ಳೋಕೆ ಇದು ತುಂಬ ಯೂಸ್ ಆಗುತ್ತೆ ಎರಡನೇದಾಗಿ ಲೆನೋವೊ ಲೀಜೆನ್ ಗೇಮಿಂಗ್ ಸ್ಮಾರ್ಟ್ಫೋನ್ ಸೊ ಇದರಲ್ಲೂ ಸಹ ಸ್ನ್ಯಾಪ್ಡ್ರ್ಯಾಗನ್ ಏಟ್ ಸಿಕ್ಸ್ಟಿ ಫೈವ್ ಪ್ಲಸ್ ಪ್ರೊಸೆಸರ್ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ನ ರ್ಯಾಮ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಜೊತೆಗೆ ಎಫ್ ಎಚ್ ಡಿ ಪ್ಲಸ್ ಆ್ಯಮಲೆಡ್ ಒನ್ ಫಾರ್ಟಿ ಫೋರ್ ಅಟ್ಸ್ ಡಿಸ್ಪ್ಲೇ ಜೊತೆಗೆ ಸ್ಟೀರಿಯೋ ಸ್ಪೀಕರ್ಸ್ ಜೊತೆಗೆ ಈ ಫೋನಲ್ಲೂ ಕೂಡ ನಿಮಗೆ ಎರಡು ಶೋಲ್ಡರ್ ಪಟರ್ನ್ಗಳು ಸಿಗುತ್ತೆ ಹಾಗೆ ಇದರಲ್ಲಿ ಡ್ಯೂಯಲ್ ಕ್ರೇಯರ್ ಕ್ಯಾಮ್ರಾ ಮತ್ತು ಒಂದು ಫ್ರಂಟ್ ಪಾಪಪ್ ಕ್ಯಾಮ್ರಾ ಸಿಗುತ್ತೆ ಜೊತೆಗೆ ಇದರಲ್ಲಿ ಡ್ಯೂಯಲ್ ಬ್ಯಾಟ್ರಿ ಮತ್ತು ಡ್ಯೂಯಲ್ ಚಾರ್ಜಿಂಗ್ ಸಿಗುತ್ತೆ ಅಂದರೆ ಎರಡು ಸಾವಿರದ ಐನೂರು ಎಮ್ ಎಚ್ ಕೆಪ್ಯಾಸಿಟಿಯ ಎರಡು ಬ್ಯಾಟ್ರಿಗಳು ಸಿಗುತ್ತೆ ಜೊತೆಗೆ ನಿಮಗೆ ಇದರಲ್ಲಿ ಎರಡು ಯು ಎಸ್ ಪಿ ಟೈಪ್ ಸಿ ಪೋರ್ಟ್ಗಳು ಸಿಗುತ್ತೆ ಸೊ ಈ ಎರಡು ಯು ಎಸ್ ಪಿ ಟೈಪ್ ಸಿ ಪೋರ್ಟ್ಗಳಿಂದಲೂ ಸಹ ನೀವು ಒಂದೇ ಟೈಮ್ನಲ್ಲಿ ಚಾರ್ಜ್ ಮಾಡ್ಬೋದು ಈ ಫೋನಿನ ಬಾಕ್ಸ್ ಒಳಗಡೆ ನಿಮಗೆ ಅರವತ್ತೈದು ವ್ಯಾಟಿನ ಟ್ವಿನ್ ಟರ್ಬೋ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಈ ಫೋನಲ್ಲಿ ನಿಮಗೆ ಡ್ಯುಯಲ್ ಬ್ಯಾಟ್ರಿ ಸಿಗೋದ್ರಿಂದ ಬೇರೆ ಬೇರೆ ಕಾಂಪೊನೆಂಟ್ಗಳು ಬೇರೆ ಬೇರೆ ಬ್ಯಾಟ್ರಿನ ಯೂಸ್ ಮಾಡ್ಕೊಳ್ಳುತ್ತೆ ಸೊ ಇದರಿಂದ ನಿಮ್ಮ ಮೊಬೈಲ್ ಈಟ್ ಆಗೋದು ಕೂಡ ತಪ್ಪುತ್ತೆ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಗೇಮಿಂಗ್ ಫೋನ್ ಅಂತಲೇ ಹೇಳ್ಬೋದು ಇದು ಕೂಡ ತುಂಬ ಸ್ಮೂತಾಗಿ ರನ್ ಆಗುತ್ತೆ ಈ ಫೋನಿನ ಜೊತೆಗೂ ಕೂಡ ನಿಮಗೆ ಬೇರೆ ಬೇರೆ ಆ್ಯಕ್ಸೆಸರೀಸ್ಗಳು ಸಿಗುತ್ತೆ ಸೊ ಅದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ ಇದಲ್ಲದೆ ನಿಮಗೆ ಬ್ಲ್ಯಾಕ್ ಶಾರ್ಕ್ ಮತ್ತು ನ್ಯೂಬಿಯಾ ರೆಡ್ ಮ್ಯಾಜಿಕ್ನ ಗೇಮಿಂಗ್ ಫೋನ್ಗಳು ಕೂಡ ಸಿಗುತ್ತೆ ಆ ಫೋನ್ಗಳು ಸಹ ಸಿಮಿಲರ್ ಸ್ಪೆಸಿಫಿಕೇಷನ್ಗಳನ್ನು ಪ್ರೊವೈಡ್ ಮಾಡುತ್ತೆ ಸೊ ಅದು ಕೂಡ ತುಂಬ ಒಳ್ಳೆಯ ಗೇಮಿಂಗ್ ಸ್ಮಾರ್ಟ್ಫೋನ್ಗಳು ನಿಮಗೆ ಗೇಮಿಂಗ್ ಫೋನ್ಗಳಲ್ಲಿ ಫಾಸ್ಟ್ ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಮತ್ತು ಸ್ಟೀರಿಯೋ ಸ್ಪೀಕರ್ಗಳು ಸಿಗೋದ್ರಿಂದ ನಿಮಗೆ ಗೇಮಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅದ್ರ ಜೊತೆಗೆ ಏರ್ ಟ್ರಿಗರ್ಸ್ಗಳು ಇನ್ನೂ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು ಅದಲ್ಲದೆ ನೀವು ಈ ಫೋನ್ಗಳ ಜೊತೆ ಆ್ಯಕ್ಸೆಸರೀಸ್ಗಳನ್ನು ಬೈ ಮಾಡಿ ಅದರಲ್ಲಿ ಗೇಮ್ಗಳನ್ನು ಆಡಿದ್ರೆ ಇನ್ನೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಅದನ್ನು ನೀವು ಸಪ್ರೇಟಾಗಿ ದುಡ್ಡು ಕೊಟ್ಟು ತೊಗೋಬೇಕಾಗುತ್ತೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಇದಲ್ಲದೆ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ಗೇಮಿಂಗ್ ಫೋನ್ಗಳು ಗೊತ್ತಿದ್ರೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು